विविध ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಡಿಎಸ್ಎಸ್ ನವರು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು। ಇನ್ನು ರಾಜ್ಯ ಸರ್ಕಾರ ಶಿಕ್ಷಣ ಸಚಿವ ನಾಗೇಶ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು। ಅಲ್ಲದೆ ಬರ್ಗೂರು ರಾಮಚಂದ್ರಪ್ಪನವರ ಅಧ್ಯಕ್ಷತೆಯ ಪಠ್ಯಪುಸ್ತಕಗಳನ್ನು ಶಾಲೆಗೆ ಒದಗಿಸಬೇಕು। ಇನ್ನು ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸೇರಿದಂತೆ 10ಕ್ಕೂ ಹೆಚ್ಚು ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು। ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ರಾಜ್ಯದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ವಿರುದ್ಧ ಇವತ್ತಿನ ದಿವಸ ಹೋರಾಟವನ್ನು ಹಾಕಿದ್ದೇವೆ। ಯಾಕಂದ್ರೆ ಈ ಒಂದು ಆರ್ಎಸ್ಎಸ್ ಮತ್ತು ಬಿಜೆಪಿ ಸರ್ಕಾರದವರು ಇವರಿಗೆ ಇತಿಹಾಸನ ಗೊತ್ತಿಲ್ಲ, ಯಾರ ಸಮಾಜ ಸುಧಾರಕರು ಯಾರ ಸಮಾಜ ಸೇವೆಯನ್ನು ಮಾಡಿದವರು ಬಿಟ್ಟು ಇವತ್ತಿನ ದಿವಸ ಬಾಬಾ ಸಾಹೇಬರ ವಿಚಾರದಾಗಿ ತಿಳ್ಕೊಡ್ರಿ। ಇವತ್ತು ಬಾಬಾ ಸಾಹೇಬ ಇಟ್ಟು ಜಗತ್ತಿನ ಒಂದು ಪಂಡಿತ ಆಮೇಲೆ ಇವತ್ತಿನ ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ। ಅಂತ ವಿಚಾರಗಳನ್ನು 1ರಿಂದ 10ನೇ ತರಗತಿ ಪುಸ್ತಕ ಒಳಗೆ ಎಲ್ಲ ಕೈ ಬಿಟ್ಟಿದ್ದಾರೆ। ಅವ ಏನು ರೋಹಿತ ಚಕ್ರ ತೀರ್ಥ ಅನ್ನೋದಲ್ಲ, ಅವ ಮನುವಾದಿ ಅಂತ ಹೇಳ್ಬೋದು। ಯಾಕಂದ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಅವರ ವಿಚಾರಗಳನ್ನು ತಿಳ್ಕೊಂಡು ಯಾರು ಸುಧಾರಕರುಗಳ ಹೆಸರುಗಳನ್ನು ಬಿಟ್ಟಿದ್ದಾನೆ, ಹೀಗಾಗಿ ಆ ಒಂದು ಕಾರಣಕ್ಕಾಗಿ ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬರು ಒಂದು ವಿಚಾರ ಹೇಳ್ತಾರೆ, ಎಲ್ಲಿವರೆಗೆ ಸಂವಿಧಾನ ಜೀವಂತ ಇರ್ತೈತಿ ಅಲ್ಲಿವರೆಗೆ ನಾನು ನಿಮ್ಮ ಜೊತೆ ಇದೇನ ಅನ್ನೋ ಮಾತನ್ನು ಹೇಳ್ತಾರೆ। ಹೀಗಾಗಿ ಸಂವಿಧಾನವನ್ನು ಇವತ್ತು ಅದನ್ನು ಹತ್ತಿಕ್ಕಲಿಕ್ಕೆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ। ಅದಕ್ಕೆ ಒಂದು 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 ವಾರ್ನಿಂಗ್ ಅನ್ನು ಏನಂದ್ರೆ ಈ ಪಠ್ಯಪುಸ್ತಕ ಏನು ಬರಗೂ ರಾಮಚಂದ್ರಪ್ಪ ಬರೆದ ಪಠ್ಯಪುಸ್ತಕನ್ನ ಮುಂದುವರಿಸಬೇಕಂತಂದು ಇವತ್ತಿನ ದಿವಸ ಅಗ್ರಿಸ್ತೇವೆ। ಅಕಸ್ಮಾತ್ ಇದನ್ನು ಸರಿಪಡಿಸಲಿಕ್ಕಂದ್ರೆ ನಾವು ಇನ್ನೂ ರಾಜ್ಯಾದ್ಯಂತ ಜಿಲ್ಲಾ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಬಿಜೆಪಿ ಸರ್ಕಾರ ತಂದಿದೆ ಪಠ್ಯಪುಸ್ತಕಗಳನ್ನು ಅದನ್ನು ಪರಿಷ್ಕರಿಸಬೇಕು ಅಂತಕಂತದ್ದು ಇಟ್ಕೊಂಡು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ। ಬಹುಶಃ ಏನು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಸ್ಥಳ ಮತ್ತು ಅವರ ತಂದೆ ತಾಯಿ ಸ್ಥಳಗಳನ್ನು ತಂದೆ ತಾಯಿ ಹೆಸರುಗಳನ್ನು ಪಠ್ಯಪುಸ್ತಕದಲ್ಲಿ 6 ಮತ್ತು 7ನೇ ತರಗತಿ ಪಠ್ಯಪುಸ್ತಕದಲ್ಲಿ ಕೈಬಿಡಲಾಗಿದೆ। ಅದೇ ರೀತಿಯಾಗಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡ ಕೆರೆಯಲ್ಲಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಅದನ್ನು ಅಂಶವನ್ನು ಸಹಿತ ಕೈಬಿಡಲಾಗಿದೆ। ಜೊತೆಗೇನೆ ನಾಡಿನಂತ ಹೆಸರಾಂತ ಸಾಹಿತಿಗಳಾದಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕುವೆಂಪು ಅವರ ಸಾಹಿತ್ಯವನ್ನು ಸಹಿತ ರಾಮಾಯಣ ದರ್ಶನದ ಸಾಹಿತ್ಯವನ್ನು ಸಹಿತ ಕೈಬಿಡಲಾಗಿದೆ। ಅನೇಕ ಮಹಾನ್ ವ್ಯಕ್ತಿಗಳನ್ನು ಸರ್ಕಾರ ಕೈಬಿಟ್ಟು ಇವತ್ತಿನ ದಿವಸ ಕೇವಲ ಒಬ್ಬ ಅವೈಜ್ಞಾನಿಕ ಮತ್ತು ಜ್ಞಾನವದ ಇಲ್ಲದಂಥ ಒಂದು ಕೆಟ್ಟ ಕಡೆಯ ವ್ಯಕ್ತಿಯಾದಂಥ ಒಬ್ಬ ಚಕ್ರತೀರ್ಥ ವ್ಯಕ್ತಿ ಕಲಿಸಿದ ಪಠ್ಯಪುಸ್ತಕವನ್ನು ಬರೆಸಿದ್ದಾರೆ। ಇದು ದೇಶದಾದಂಥ ಒಂದು ಹೇಯ ಕೃತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ। ಮುಂಬರುವ ದಿನಗಳಲ್ಲಿ ಏನು ಇಂಥ ಅವೈಜ್ಞಾನಿಕ ಆದಂಥ ವಿಷಯವನ್ನು ಬಿಟ್ಟು ಒಂದು ವಿಷಯ ಪಂಡಿತರಿಂದ ಒಂದು ಪಠ್ಯ ಪರಿಷ್ಕರಣೆ ಮಾಡಿ ರಾಮಚಂದ್ರಪ್ಪ ಬರಗೂರು ಅವರ ಪಠ್ಯ ಸಮಿತಿಯ ಪರಿಷ್ಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ। श्री लक्ष्मी वेंकटेश्वर ज्योतिषालय पंडित मंजुनाथ गुरुजी पृथ्वी अग्नि वरुण वायु ಆಕಾಶಗಳೆಂಬ ಪಂಚ ಮಹಾ ತತ್ವಗಳ ಮೇಲೆ ಆಧಾರಿತವಾದ ಈ ಸೃಷ್ಟಿಯು ಚರಾಚರ ಜೀವ ಜಂತುಗಳಿಗೆ ರಹಸ್ಯಮಯವಾಗಿ ತೋರುತ್ತಿದೆ। ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಪುಣ್ಯವೆನ್ನುವ ನಮಗೆ ಕಷ್ಟಗಳು ಪಾಪಗಳಂತೆ ಕಾಡುತ್ತವೆ। ಅನಾದಿ ಕಾಲದಿಂದಲೂ ಮಾನವನ ಅನೇಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ। ನಮ್ಮ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ, ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಗುರುಜಿ ಇದ್ದಾರೆ।
ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಹಣಕಾಸು ಅಷ್ಟೇ ಅಲ್ಲ, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ ಇನ್ನಿತರ ಹಲವಾರು ಕಠಿಣ ಸಮಸ್ಯೆಗಳಿದ್ರೂ ಕೇವಲ 11 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಜೀವನ ಹೇಗಿತ್ತು ಅಂದ್ರೆ ಏನೇ ಮಾಡಕ್ ಹೋದ್ರು ಲಾಸ್, ನಾಲ್ಕ ಸಂಪಾದನೆ ಮಾಡೋಣ ಅಂತಂದ್ರೆ ಖರ್ಚಾಗ್ತಾ ಇತ್ತೆ ಹೊರತು ಹಣ ಉಳಿತಾಯ ಆಗ್ತಾ ಇರಲಿಲ್ಲ. ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡಿ ಒಂದ್ ಮನೆ ಕಟ್ಸೋಣ ಅಥವಾ ಬೇರೆ ಏನೋ ಮಾಡ ಅನ್ಕೊಂಡ್ರೆ ಆಗ್ತಾನೆ ಇರಲಿಲ್ಲ. ಗುರುಜಿ ಹತ್ರ ಹೋದ್ಮೇಲೆ ನಮ್ಗೆಲ್ಲ ಒಳ್ಳೇದಾಯ್ತು. ಅವ್ರು ಹೇಳಿದ ಪೂಜೆಗಳನ್ನ ಮಾಡಿದ್ಮೇಲಂತೂ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಯಾವೊಂದ್ ಸಮಸ್ಯೆನೂ ಇಲ್ಲ. ಇದಕ್ಕೆಲ್ಲ ಕಾರಣ ಗುರುಜಿ ಅವರು. ನನ್ ಮಗಳು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಗುರುಜಿ ಅವರು. ಕೆಲವು ಪೂಜೆ ಮಾಡಕ್ ಹೇಳಿದ್ರು ಗುರುಜಿ ಅವರು. ಆ ಪೂಜೆ ಮಾಡಿದ್ಮೇಲೆ ನನ್ ಮಗಳಿಗೆ ಒಳ್ಳೆ ಕೆಲಸನೂ ಸಿಕ್ಕಿದೆ, ಈಗ ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ಖಾಯಂ ಮನೆ ವಿಳಾಸ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜ್ಯೋತಿಷಾಲಯ, ಉಷಾ ನಿವಾಸ, ಸಾಸ್ನೂರು ಬಾಯಿ ದವಾಖಾನೆ ಹತ್ತಿರ, ಮೇಘರಾಜ್ ಹೋಟೆಲ್ ಪಕ್ಕ, ಸ್ಟೇಷನ್ ರಸ್ತೆ, ವಿಜಯಪುರ. ಮೊಬೈಲ್ ನಂಬರ್ 9980273198. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.